ಸರ್ವರಿಗೂ ನಮಸ್ಕಾರ ನಾನು ಸುಬ್ರಹ್ಮಣ್ಯ ಟಿ ಆರ್ ಪ್ರೀತಿಯ ವಿದ್ಯಾರ್ಥಿಗಳೇ ಈಗಾಗಲೇ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಎರಡು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡುಗಡೆಗೊಳಿಸಿದೆ ಇಂದಿನ ಅವಧಿಯಲ್ಲಿ ನಾನು ಈ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲ ಮಾದರಿ ಪ್ರಶ್ನೆ ಪತ್ರಿಕೆಗೆ ಸರಳವಾಗಿ ಉತ್ತರವನ್ನು ಹೇಗೆ ಬರೆಯಬಹುದು ಅನ್ನೋದನ್ನು ತಿಳಿಸಿಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ನನ್ನ ಈ ಪ್ರಯತ್ನದಲ್ಲಿ ನಾನು ಸರ್ಕಾರಿ ಪ್ರೌಢಶಾಲೆ ಕೋನಗಲ್ನ ಕನ್ನಡ ಭಾಷಾ ಶಿಕ್ಷಕರಾದಂತಹ ಶಿವಶಂಕರ್ ಜಿ ಕೊಟ್ಟೂರು ಸರ್ ಅವರ ಮಾದರಿ ಉತ್ತರ ಪತ್ರಿಕೆಯನ್ನು ನನ್ನ ಅನುಕೂಲಕ್ಕಾಗಿ ಸರಳವಾಗಿ ಅವರು ತುಂಬ ಚೆನ್ನಾಗಿ ಬಿಡಿಸಿದ್ದಾರೆ ಅದನ್ನು ನಾನು ತೆಗೆದುಕೊಂಡು ಈ ಉತ್ತರಗಳನ್ನು ಹೇಗೆ ಬರೆಯಬಹುದು ಅನ್ನುವುದನ್ನು ನಿಮಗೆ ವಿವರವಾಗಿ ತಿಳಿಸಿಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಬನ್ನಿ ಹಾಗಾದರೆ ಸರಳವಾಗಿ ಈ ಮಾದರಿ ಪ್ರಶ್ನೆ ಪತ್ರಿಕೆಗೆ ಮಾದರಿ ಉತ್ತರಗಳನ್ನು ಹೇಗೆ ಬರೀಬಹುದು ಅನ್ನೋದನ್ನು ನೋಡೋಣ ಮಾದರಿ ಉತ್ತರ ಪತ್ರಿಕೆ ಒಂದು ಇದರಲ್ಲಿ ಮೊದಲು ಇರುವಂತಹದ್ದು ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಎಂಬುದಾಗಿ ಇದರಲ್ಲಿ ಆರು ಪ್ರಶ್ನೆಗಳಿರುತ್ತೆ ನಮಗೆ ಗೊತ್ತಿದೆ ಇವೆಲ್ಲವೂ ಸಹ ವ್ಯಾಕರಣಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆಗಳೇ ಆಗಿರುತ್ತದೆ ಉತ್ತರವನ್ನು ಬರೆಯುವಾಗ ನಮಗೆ ಎಚ್ಚರಿಕೆ ಇರಬೇಕು ಕೇವಲ ಉತ್ತರ ಮಾತ್ರ ಬರೆಯುವುದಲ್ಲ ಅದರ ಕ್ರಮಾಕ್ಷರವನ್ನು ಸಹ ನಾವು ಬರೀಬೇಕಾಗತ್ತೆ ಇದರಲ್ಲಿ ಮೊದಲ ಪ್ರಶ್ನೆಯನ್ನು ನೋಡೋಣ ಮೊದಲ ಪ್ರಶ್ನೆ ಕಂಡೆರೆ ಪದ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಎಂಬುದಾಗಿದೆ ನಾವು ಬಹು ಆಯ್ಕೆಯನ್ನು ಉತ್ತರಿಸುವಾಗ ಒಂದು ಗಮನದಲ್ಲಿಟ್ಕೊಳ್ಬೇಕು ಸಾಧಾರಣವಾಗಿ ಆಯ್ಕೆಗಳನ್ನು ನೋಡದೆ ಉತ್ತರಿಸಬಹುದಾದಂತಹ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಮೊದಲೇ ಯೋಚಿಸಬೇಕು ಆ ನಂತರ ಆಯ್ಕೆಗಳನ್ನು ನೋಡಬೇಕು ಯಾಕೆ ಅಂದರೆ ಆಯ್ಕೆಗಳನ್ನೇ ಮೊದಲು ನಾವು ನೋಡೋಕೆ ಆನಂತರದಲ್ಲಿ ಉತ್ತರದಲ್ಲಿ ನಮಗೆ ಅನುಮಾನಗಳು ಬರುವ ಸಾಧ್ಯತೆ ಜಾಸ್ತಿ ಆಗುತ್ತೆ ಹಾಗಾಗಿ ಕಂಡರೆ ಅನ್ನುವಂತಹ ಪದವನ್ನು ನೋಡಿದಾಗ ಯಾವ ಸಮಾಸ ನಾವು ಬಿಡಿಸ್ಬೇಕು ಕಣ್ಣನ್ನು ತೆರೆ ಕಂಡರೆ ತೆರೆ ಅನ್ನುವಂತಹ ಕ್ರಿಯಾಪದ ಇದೆ ಹಾಗಾಗಿ ಇದು ಕ್ರಿಯಾ ಸಮಾಸ ಆಗುತ್ತೆ ಅನ್ನುವಂತಹ ಯೋಚನೆ ಆ ಉತ್ತರ ಮೊದಲೇ ನಮಗೆ ಒಳಿಬೇಕು ಆ ನಂತರ ಆಯ್ಕೆಗಳನ್ನು ನೋಡಬೇಕು ಈಗ ಆಯ್ಕೆಗಳನ್ನು ನೋಡೋಣ ಎ ತತ್ಪುರುಷ ಸಮಾಸ ಬಿ ದ್ವಿಗು ಸಮಾಸ ಸಿ ಗಮಕ ಸಮಾಸ ಡಿ ಕ್ರಿಯಾ ಸಮಾಸ ಇಲ್ಲಿ ನಾವು ಯೋಚಿಸಿದಂತಹ ಉತ್ತರ ಇದೆ ಯಾವುದದು ಡಿ ಕ್ರಿಯಾ ಸಮಾಸ ಬರಿಬೇಕಾದ್ರೆ ಡಿ ಅನ್ನುವಂತಹ ಕ್ರಮಾಕ್ಷರವನ್ನು ಬರೆದು ಉತ್ತರವನ್ನು ಬರಿಬೇಕಾಗತ್ತೆ ಆ ನಂತರದಲ್ಲಿ ಎರಡನೆಯ ಪ್ರಶ್ನೆ ನೋಡಿ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಬಳಸುವ ಲೇಖನ ಚಿಹ್ನೆ ಇದು ಅನ್ನುವಂಥದ್ದಿದೆ ಇದಕ್ಕೂ ಸಹ ನಮಗೆ ಉತ್ತರ ಮೊದಲೇ ಗೊತ್ತಾಗಬೇಕು ಆನಂತರ ಆಯ್ಕೆಗಳನ್ನು ನೋಡೋಣ ಯೋಚಿಸಿದ ಕೂಡಲೇ ನಮಗೆ ಉತ್ತರ ಗೊತ್ತಾಗಬೇಕು ಯಾವುದು ಅಂತೇಳಿ ಆನಂತರ ಆಯ್ಕೆಗಳನ್ನು ನೋಡೋಣ ಪೂರ್ಣ ವಿರಾಮ ಬಿ ಅರ್ಧ ವಿರಾಮ ಸಿ ವಿರಾಮ ಅನಂತರ ಡಿ ಭಾವಸೂಚಕ ಈಗ ನಮ್ಗೆ ಅವೆಲ್ಲದರ ವ್ಯಾಖ್ಯೆಗಳು ಗೊತ್ತಿರಬೇಕು ಪೂರ್ಣ ವಿರಾಮ ಏನು ಅರ್ಧ ವಿರಾಮದ ವ್ಯಾಖ್ಯೆಗಳೇನು ಅಲ್ಪ ವಿರಾಮದ ವ್ಯಾಖ್ಯೆ ಏನು ಭಾವಸೂಚಕದ್ದೇನು ಅಂತೇಳಿ ಹೀಗೆ ಇದ್ದಾಗ ನಮಗೆ ಉತ್ತರ ಸುಲಭವಾಗಿ ಗೊತ್ತಾಗಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಉತ್ತರ ಬಿ ಅರ್ಧ ವಿರಾಮ ಅನ್ನುವಂತಹದ್ದು ಆನಂತರ ಮೂರನೆಯ ಪ್ರಶ್ನೆ ನೋಡಿ ಹಳಗನ್ನಡದ ಪಂಚಮಿ ವಿಭಕ್ತಿ ಪ್ರತ್ಯಯವಿದು ಇದಕ್ಕೂ ನಾವು ಆಯ್ಕೆಯನ್ನು ನೋಡೋದು ಬೇಡ ಮೊದಲೇ ಉತ್ತರ ನಮಗೆ ಗೊತ್ತಾಗಬೇಕು ಪ್ರಥಮ ವಿಭಕ್ತಿ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಈ ಎಲ್ಲ ವಿಭಕ್ತಿ ಪ್ರತ್ಯಯಗಳು ನಮಗೆ ಗೊತ್ತಿರಬೇಕು ಕಾರಕಗಳು ಸಹ ನಮಗೆ ಗೊತ್ತಿರಬೇಕು ಹೊಸಗನ್ನಡ ವಿಭಕ್ತಿ ಪ್ರತ್ಯಯ ಹಾಗೂ ಹಳಗನ್ನಡದ ವಿಭಕ್ತಿ ಪ್ರತ್ಯಯಗಳು ಸಹ ನಮಗೆ ಪರಿಚಯ ಇರಬೇಕಾಗತ್ತೆ ಈಗ ಹಳಗನ್ನಡದ ಪಂಚಮಿ ವಿಭಕ್ತಿ ಪ್ರತ್ಯಯ ಕೇಳಿದ್ದಾರೆ ಉತ್ತರ ನಮ್ಮ ತಲೆಯಲ್ಲಿ ಹೊಳಿಬೇಕು ತಕ್ಷಣ ಆನಂತರ ನಾವು ಆಯ್ಕೆಗಳನ್ನು ನೋಡಬೇಕು ಈಗ ಆಯ್ಕೆಗಳನ್ನು ನೋಡೋಣ ಇಂದಂ ಬಿ ಅನ್ನು ಸಿ ಅತ್ತಣಿಂ ಡಿ ವರ್ಲ್ಡ್ ಈಗ ನಮಗೆ ಉತ್ತರ ಗೊತ್ತಾಗುತ್ತೆ ಇಂದಮ್ ಅನ್ನುವಂಥದ್ದು ತೃತೀಯ ವಿಭಕ್ತಿ ಪ್ರತ್ಯಯ ಅನ್ನು ಅನ್ನುವಂಥದ್ದು ದ್ವಿತೀಯ ವಿಭಕ್ತಿ ಪ್ರತ್ಯಯ ಅತ್ತಣಿಂ ಅನ್ನುವಂತಹದ್ದು ಪಂಚಮಿ ವಿಭಕ್ತಿ ಪ್ರತ್ಯಯ ಹಾಗಾಗಿ ಉತ್ತರ ಯಾವುದಾಗತ್ತೆ ಸಿ ಅತ್ತಣಿಂ ಆನಂತರ ನಾಲ್ಕನೆಯ ಪ್ರಶ್ನೆಯನ್ನು ಗಮನಿಸಿ ಧಗ ಧ ಪದ ಈ ಅವ್ಯಯಕ್ಕೆ ಉದಾಹರಣೆ ಇದು ಸಹ ನಮಗೆ ಅವಕಾಶ ಆಯ್ಕೆಗಳನ್ನು ನೋಡುವಂತಹ ಅವಕಾಶ ಬೇಡ ಹಾಗೆ ಗೊತ್ತಾಗಬೇಕು ಧಗ ಧಗ ಅನ್ನುವಂತಹದ್ದು ಯಾವ ಅವ್ಯಯಗಳು ಅವ್ಯಯಗಳು ನಮಗೆ ಗೊತ್ತಿದ್ದಾವೆ ಸಾಮಾನ್ಯ ವ್ಯಯ ಕ್ರಿಯಾರ್ಥಕ ವ್ಯಯ ಭಾವಸೂಚಕ ವ್ಯಯ ಸಂಬಂಧಾರ್ಥಕ ವ್ಯಯಗಳು ಅವಧಾರಣಾರ್ಥಕ ವ್ಯಯಗಳು ಅನುಕರಣಾವ್ಯಯಗಳು ಅಂತೇಳಿ ಅದರಲ್ಲಿ ಯಾವ ಅವ್ಯಯಕ್ಕೆ ಇದು ಬರುತ್ತೆ ಅನ್ನುವಂತಹದ್ದು ಉತ್ತರ ಆಯ್ಕೆಗಳನ್ನು ನೋಡುವ ಪೂರ್ವದಲ್ಲಿ ನಮಗೆ ಗೊತ್ತಿರಬೇಕು ಆನಂತರ ಆಯ್ಕೆಗಳನ್ನು ಬೇಕಾದರೂ ನೋಡೋಣ ಮೊದಲನೇದು ಎ ಅನುಕರಣಾವ್ಯಯ ಬಿ ಸಾಮಾನ್ಯಾರ್ಥಕ ವ್ಯಯ ಸಿ ಕ್ರಿಯಾರ್ಥಕ ವ್ಯಯ ಡಿ ಭಾವಸೂಚಕ ವ್ಯಯ ಉತ್ತರ ಯಾವುದಾಗಿದೆ ಉತ್ತರ ಎ ಅದು ಅನುಕರಣಾವ್ಯಯ ಆನಂತರ ಐದನೆಯ ಪ್ರಶ್ನೆ ನೋಡಿ ಇಸವಾಸ ಪದದ ಗ್ರಾಂಥಿಕ ರೂಪವಿದು ಗ್ರಾಮ್ಯ ಭಾಷೆಯಲ್ಲಿರುವಂಥ ಪದಗಳನ್ನು ಗ್ರಂಥಸ್ಥ ಭಾಷೆಗೆ ಬದಲಾಯಿಸಿ ಕೊಡುವುದನ್ನು ಪ್ರಶ್ನೆಗಳನ್ನು ಕೇಳ್ತಾರೆ ಇಸವಾಸ ಅನ್ನುವಂತಹದ್ದರ ಗ್ರಾಂಥಿಕ ರೂಪ ಅಥವಾ ಗ್ರಂಥಸ್ಥ ರೂಪವೇನು ನಮಗೆ ಇದಕ್ಕೂ ಸಹ ಆಯ್ಕೆಗಳನ್ನು ನೋಡುವ ಪೂರ್ವದಲ್ಲೇ ಉತ್ತರ ಗೊತ್ತಾಗಬೇಕು ನೋಡಿ ವಿಶೇಷ ಬಿ ವಿಶ್ವಾಸ ಸಿ ಸಿಷವಾಸ ಡಿ ವಿಷದ ಅನ್ನುವಂತಹದ್ದಿದೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದಕ್ಕೆ ಉತ್ತರ ಬಿ ವಿಶ್ವಾಸ ನಾವಲ್ಲಿ ಕ್ರಮ ಸಂಖ್ಯೆಯನ್ನು ಸಹ ಕ್ರಮಾಕ್ಷರವನ್ನು ಎ ವಿಶ್ವಾಸ ಅಂತ ಬರೆದ್ರೆ ತಪ್ಪಾಗುತ್ತೆ ಅಲ್ಲಿ ತಪ್ಪಿದೆ ಗೊತ್ತಿರಲಿ ಎನ್ನುವ ಕಾರಣಕ್ಕೆ ಹೇಳ್ತಿದ್ದೇನೆ ಎ ವಿಶ್ವಾಸ ಅಲ್ಲ ಅಲ್ಲಿ ಇರುವಂತಹದ್ದು ಆಯ್ಕೆ ಬಿ ವಿಶ್ವಾಸ ಆ ರೀತಿಯಲ್ಲಿ ಸ್ಪಷ್ಟವಾಗಿ ನಾವು ಬರೀಬೇಕಾಗತ್ತೆ ಆನಂತರ ಆರನೆಯ ಪ್ರಶ್ನೆ ನೋಡಿ ಇವುಗಳಲ್ಲಿ ವಿದ್ಯಾರ್ಥಕ ಕ್ರಿಯಾರೂಪವಿದು ನಮಗೆ ವಿಧ್ಯರ್ಥಕ ಕ್ರಿಯಾಪದಗಳು ಗೊತ್ತಿರಬೇಕು ಕ್ರಿಯಾಪದ ವಿವಿಧ ರೂಪಗಳು ವಿಧ್ಯರ್ಥಕ ಕ್ರಿಯಾಪದ ಸಂಭವನಾರ್ಥಕ ಕ್ರಿಯಾಪದ ಹಾಗೂ ನಿಷೇಧಾರ್ಥಕ ಕ್ರಿಯಾಪದಗಳು ಗೊತ್ತಿರಬೇಕು ಈಗ ಮಾತ್ರ ನಾವಲ್ಲಿ ಆಯ್ಕೆಗಳನ್ನು ನೋಡಲೇಬೇಕಾಗತ್ತೆ ಆಯ್ಕೆಗಳನ್ನು ನೋಡೋಣ ಮಾಡೀತು ಅನ್ನುವಂತಹದ್ದಿದೆ ಯಾವುದಿದೆ ಮಾಡದು ಅನ್ನುವಂತಹದ್ದಿದೆ ಸಿ ಮಾಡಲಿ ಅನ್ನುವಂತಹದ್ದಿದೆ ಡಿ ಮಾಡಿಯಾವು ಅನ್ನುವಂತಹದ್ದಿದೆ ನೋಡಿ ಮಾಡು ಅನ್ನುವಂತಹ ಧಾತುವಿನಿಂದ ವಿವಿಧ ಬಗೆಯ ಕ್ರಿಯಾಪದಗಳು ರೂಪುಗೊಂಡಿರುವುದನ್ನು ಗಮನಿಸ್ತಾ ಇದ್ದೇವೆ ಮಾಡೀತು ಅದು ಸಂಭವನಾರ್ಥಕ ಕ್ರಿಯಾಪದ ಆಗಿದೆ ಮಾಡದು ನಿಷೇಧಾರ್ಥಕ ಕ್ರಿಯಾಪದ ಆಗಿದೆ ಮಾಡಲಿ ಅಲಿ ಅನ್ನುವಂತಹ ಪ್ರ ವಿದ್ಯಾರ್ಥಕ ಅಲ್ಲಿ ಬಂದಿರುವ ಪ್ರತ್ಯಯ ಬಂದಿರುವುದರಿಂದಾಗಿ ಅದೇನಾಗತ್ತೆ ವಿದ್ಯಾರ್ಥಕ ಕ್ರಿಯಾಪದ ಆಗುತ್ತೆ ಮಾಡಿ ಆವು ಆವು ಅನ್ನುವಂತಹದ್ದಿದೆ ಹಾಗಾಗಿ ಅದು ಸಂಭವನಾರ್ಥಕ ಹಾಗಾಗಿ ನಮಗೆ ಉತ್ತರ ಯಾವುದು ಸಿ ಮಾಡಲಿ ಅನ್ನುವಂತಹದ್ದು ವಿದ್ಯಾರ್ಥಕ ಕ್ರಿಯಾಪದವಾಗತ್ತೆ ಆ ನಂತರದಲ್ಲಿ ಮುಂದೆ ನೋಡಿ ಎರಡನೆಯದು ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಅಂತ ಇದೆ ಇದರಲ್ಲಿ ನಾಲ್ಕು ಪ್ರಶ್ನೆಗಳಿರುತ್ತೆ ಪ್ರತಿಯೊಂದಕ್ಕೂ ಸಹ ತಲ ಒಂದೊಂದು ಅಂಕಗಳು ಒಟ್ಟು ನಾಲ್ಕು ಅಂಕಗಳು ನಮಗೆ ಅಲ್ಲಿ ಸಿಗುತ್ತೆ ಮೊದಲ ಪ್ರಶ್ನೆ ಏಳನೇ ಪ್ರಶ್ನೆ ನೋಡಿ ಯುದ್ಧ 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 ಹಾಗೂ ಯುದ್ಧಕ್ಕೆ ಇರುವಂತಹ ಸಂಬಂಧವನ್ನ ಗಮನಿಸಬೇಕು ಯುದ್ಧ ಅನ್ನುವುದರ ತದ್ಭವ ರೂಪ ಯುದ್ಧ ಆಗುತ್ತೆ ಹಾಗಾದರೆ ಪ್ರಸಾದ ಡ್ಯಾಶ್ ಅಂತ ಇರತ್ತೆ ಪ್ರಸಾದ ಪದದ ತದ್ಭವ ರೂಪ ಬರಿಬೇಕು ನಾವು ಅದು ಅಸಾದ ಅನಂತರ ಎಂಟನೇದು ಸ್ವರಗಳು ಹದಿಮೂರು ಹಾಗಾದರೆ ಯೋಗವಾಹಗಳು ಎಷ್ಟಿರತ್ತೆ ಎರಡು ಅನಂತರ ಒಂಬತ್ತನೆಯದು ಅಬ್ಬೆ ಅಂದರೆ ತಾಯಿ ಅರ್ತಿ ಅಂದ್ರೆ ಏನು ಪ್ರೀತಿ ಅನ್ನುವಂತಹ ಅರ್ಥ ಪದಗಳ ಅರ್ಥವನ್ನು ಇಲ್ಲಿ ಕೇಳಿದ್ದಾರೆ ಆನಂತರ ಊರೂರು ಅನ್ನುವುದು ಲೋಪಸಂಧಿಯಾದರೆ ಕೈಯನ್ನು ಅನ್ನುವಂತಹದ್ದು ಯಾವುದಾಗತ್ತೆ ಕೈ ಕೂಡಿಸುವ ಕೈಯನ್ನು ಅದು ಆಗಮಸಂಧಿ ಆಗತ್ತೆ ಆನಂತರದಲ್ಲಿ ಮೂರನೇದು ನೋಡಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ ಸಹ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಒಟ್ಟು ಏಳು ಪ್ರಶ್ನೆಗಳು ಇಲ್ಲಿ ನಮಗಿರುತ್ತೆ ಎಲ್ಲವಕ್ಕೂ ಸಹ ವಾಕ್ಯ ರೂಪದಲ್ಲಿ ನಾವು ಉತ್ತರವನ್ನು ಬರಿಬೇಕಾಗತ್ತೆ ಮೊದಲ ಪ್ರಶ್ನೆಯನ್ನು ಗಮನಿಸಿ ಹನ್ನೊಂದನೆಯ ಪ್ರಶ್ನೆ ರಾಹಿಲನು ಯಾರು ಯುದ್ಧ ಪಾಠದಲ್ಲಿ ಬಂದಿರುವಂತಹ ಪ್ರಶ್ನೆ ಇದು ರಾಹಿಲ್ ಯಾರು ಉತ್ತರ ರಾಹಿಲನು ಯುದ್ಧದಲ್ಲಿ ಗಾಯಗೊಂಡ ಸೈನಿಕರಿಗೆ ಚಿಕಿತ್ಸೆ ನೀಡುವ ಒಬ್ಬ ಡಾಕ್ಟರ್ ಉತ್ತರವನ್ನು ಸ್ಪಷ್ಟವಾಗಿ ಬರೀಬೇಕು ನಾವು ಕೇವಲ ರಾಹಿಲ್ ಡಾಕ್ಟರ್ ಅಂತ ಬರೆಯುವುದಲ್ಲ ರಾಯಿಲನು ಯುದ್ಧದಲ್ಲಿ ಗಾಯಗೊಂಡ ಸೈನಿಕರಿಗೆ ಚಿಕಿತ್ಸೆ ನೀಡುವ ಓರ್ವ ಡಾಕ್ಟರ್ ಎಂಬುದಾಗಿ ಬರೀಬೇಕು ವಾಕ್ಯ ರೂಪದಲ್ಲಿ ಆನಂತರ ಗಡಿ ಪ್ರದೇಶದಲ್ಲಿ ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲು ಯಾವ ನಿಯಮ ಪಾಲಿಸಲಾಗುತ್ತದೆ ಅನ್ನುವಂತಹ ಪ್ರಶ್ನೆ ಇದೆ ಇದಕ್ಕೆ ಉತ್ತರ ಬ್ಲಾಕ್ಔಟ್ ಅನ್ನೋದು ಆದರೆ ಒಂದು ಪದ ಬರೆಯೋದಲ್ಲ ರೂಪದಲ್ಲಿ ಉತ್ತರವನ್ನು ಬರೀಬೇಕು ಗಡಿ ಪ್ರದೇಶದಲ್ಲಿ ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲು ಬ್ಲ್ಯಾಕ್ಔಟ್ ನಿಯಮವನ್ನು ಪಾಲಿಸಲಾಗುತ್ತದೆ ಮುಂದೆ ಹದಿಮೂರನೆಯ ಪ್ರಶ್ನೆ ನೋಡಿ ವಚನಕಾರರಿಗೆ ಯಾವುದು ದೇವರಾಗಿತ್ತು ನಮಗೆ ಪ್ರಶ್ನೆ ನೋಡ್ತಾ ಇದ್ದಾಗೇ ಅದು ಯಾವ ಪಾಠದ್ದು ಯಾವ ಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೆ ಅನ್ನೋದು ಗೊತ್ತಾಗಬೇಕು ಉತ್ತರ ನಮಗೆ ಗೊತ್ತಿದೆ ಯಾವ ಪಾಠ ಅದು ಎದೆಗೆ ಬಿದ್ದ ಅಕ್ಷರ ಅನ್ನುವಂತಹ ಪಾಠದ್ದು ಉತ್ತರ ವಚನಕಾರರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು ಅನ್ನೋದಾಗಿ ಆನಂತರ ಹದಿನಾಲ್ಕನೆಯ ಪ್ರಶ್ನೆ ಶಾನುಭೋಗರು ಇರಸಾಲಿಗಾಗಿ ಯಾವ ಊರಿಗೆ ಹೋಗಿದ್ದರು ಯಾವ ಪಾಠದ್ದು ವ್ಯಾಘ್ರಗೀತೆ ಪಾಠದ್ದು ಉತ್ತರ ಏನು ಶಾನುಭೋಗರು ಇರಸಾಲಿಗಾಗಿ ಚಿಕ್ಕನಾಯಕನಹಳ್ಳಿಗೆ ಹೋಗಿದ್ದರು ನಾವು ಕೇವಲ ಚಿಕ್ಕನಾಯಕನಹಳ್ಳಿ ಅಂತ ಬರೆಯುವುದಲ್ಲ ರೂಪದಲ್ಲಿ ಬರೆಯಬೇಕಾಗತ್ತೆ ಆನಂತರ ಹದಿನೈದನೇ ಪ್ರಶ್ನೆ ಹಕ್ಕಿಯು ತನ್ನ ಚುಂಚವನ್ನು ದಿಗ್ಮಂಡಲಗಳ ಆಚೆಗೆ ಚಾಚಲು ಕಾರಣವೇನು ಹಕ್ಕಿ ಹಾರುತ್ತಿದೆ ನೋಡಿದಿರಾ ಅನ್ನುವಂತಹ ಪಾಠದ ಪ್ರಶ್ನೆ ಇತ್ತು ಇದು ಅಭ್ಯಾಸದಲ್ಲಿ ಇರುವಂತಹ ಪ್ರಶ್ನೆಯಲ್ಲ ಒಳಗಿನಿಂದ ಪ್ರಶ್ನೆಯನ್ನು ಕೇಳಿದ್ದಾರೆ ಉತ್ತರ ಏನು ಜಗತ್ತಿನ ಮೂಲವನ್ನು ಹೊಡೆಯಲು ಅಥವಾ ಹುಡುಕಲು ಅಥವಾ ರಹಸ್ಯವನ್ನು ಭೇದಿಸಲು ಹಕ್ಕಿ ತನ್ನ ಚುಂಚವನ್ನು ದಿಗ್ಮಂಡಲಗಳ ಆಚೆಗೆ ಚಾಚಿದೆ ಎಂಬುದಾಗಿ ಆನಂತರದಲ್ಲಿ ಹದಿನಾರನೆಯ ಪ್ರಶ್ನೆ ನೋಡಿ ಕರ್ಣನು ಚತುರಂಗ ಬಲದಲ್ಲಿ ಹೇಗೆ ಹೋರಾಡುವೆನೆಂದು ಹೇಳುತ್ತಾನೆ ಕೌರವೇಂದ್ರನ ಕೊಂದನೇನು ಎಂಬ ಪದ್ಯಭಾಗದಿಂದ ಕೇಳಿದಂತಹ ಪ್ರಶ್ನೆ ಇದೆ ಇದಕ್ಕೆ ಉತ್ತರ ಕರ್ಣನು ಚತುರಂಗ ಬಲದಲ್ಲಿ ಕೌರವನ ಋಣವನ್ನು ತೀರಿಸುವಂತೆ ಹೋರಾಡುವೆನೆಂದು ಹೇಳುತ್ತಾನೆ ಆನಂತರ ಹದಿನೇಳನೆಯ ಪ್ರಶ್ನೆ ಪುಟ್ಟಪೋರಿ ಏನು ಮಾಡುತ್ತಿದ್ದಾಳೆ ಯಾವ ಪಾಠದ ಪ್ರಶ್ನೆ ಇದು ಪಠ್ಯಪೋಷಕ ಅಧ್ಯಯನದಲ್ಲಿ ಬರ್ತಕ್ಕಂತಹ ವಸಂತ ಮುಖ ತೋರಲಿಲ್ಲ ಎಂಬ ಪಾಠದ ಪ್ರಶ್ನೆ ಉತ್ತರ ಪುಟ್ಟಪೋರಿ ಮುಸುರೆ ತಿಕ್ಕುತ್ತಿದ್ದಾಳೆ ಹೀಗೆ ಒಟ್ಟು ಏಳು ಪ್ರಶ್ನೆಗಳಲ್ಲಿ ನಾಲ್ಕು ಗದ್ಯದಿಂದ ಎರಡು ಪದ್ಯದಿಂದ ಹಾಗೂ ಒಂದು ಪ್ರಶ್ನೆ ಪಠ್ಯಪೋಷಕದಿಂದ ಕೇಳಲಾಗುತ್ತೆ ಇದಿಷ್ಟು ಹಿಂದಿನ ಅವಧಿಯ ವಿಷಯ ಮುಂದಿನ ಅವಧಿಯಲ್ಲಿ ಉಳಿದ ಪ್ರಶ್ನೆಗಳಿಗೆ ಹೇಗೆ ಉತ್ತರಗಳನ್ನು ಬರೀಬೇಕಾಗುತ್ತೆ ಅನ್ನುವುದನ್ನು ವಿವರವಾಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಧನ್ಯವಾದಗಳು